ಏಜ್ ಆಫ್ ಇಂಡಿಯಾ ಅಂತಕ್ಕಂಥ ಒಂದು ಕ್ವಿಜ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾಲೆಜ್ ಆಫ್ ಇಂಡಿಯಾ ಕ್ವಿಜ್ ಕರ್ನಾಟಕದ ಸರ್ಕಾರಿ ಶಾಲೆಗಳು ಅಲ್ಲಿ ವಿಶೇಷವಾದಂಥ ರಸಪ್ರಶ್ನೆ ಕಾರ್ಯಕ್ರಮ ಅಲ್ಲಿ ಇದ್ದಿರ್ತದೆ. ಆ ಒಂದು ವಿಶೇಷವಾದ ರಸಪ್ರಶ್ನೆ ಕಾರ್ಯಕ್ರಮ ಹೇಗೆ ಭಾಗವಹಿಸ್ಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಆತ್ಮೀಯರೇ, ನೋಡ್ತಾ ಇದ್ದಾರೆ, ಮೊದಲಿಗೆ ನಾನು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ನಿಕ್ ಡಾಟ್ ಇನ್ ಅಂತಕ್ಕಂಥ ಒಂದು ವೆಬ್ಸೈಟಲ್ಲಿ ಹೋಗಿದ್ದೇನೆ. ನಂತರ ನೋಡ್ತಾ ಇದ್ದಾರೆ, ಇದರಲ್ಲಿ ಬಲಭಾಗದಲ್ಲಿ ನಾನು ಈ ಒಂದು ವಿದ್ಯಾವಾಹಿನಿ ಅಂತ ಕಾಣ್ತಾ ಇದ್ದೀರಿ ತಾವು. ಇದರಲ್ಲಿ ವಿದ್ಯಾವಾಹಿನಿ ಅಂತಕ್ಕಂಥದ್ದು ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ವಿದ್ಯಾವಾಹಿನಿ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇದ್ದೀರಿ, ದಿಸ್ ಲಿಂಕ್ ವಿಲ್ ಟೇಕ್ ಯು ಟು ಎನ್ ಎಕ್ಸ್ಟರ್ನಲ್ ವೆಬ್ಸೈಟ್ ಅಂತ ಬರ್ತಾ ಇದೆ. ಸೊ ಓಕೆ ಅಂತ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಕ್ವಿಜ್ ಕಾಂಪಿಟೇಷನ್ ಕರ್ನಾಟಕದ ಸರ್ಕಾರಿ ಶಾಲೆಗಳು ವಿಶೇಷವಾದ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಆ ಒಂದು ಲಿಂಕ್ ನಿಮಗೆ ಅಲ್ಲಿ ಹೋಗ್ತದೆ. ಸೊ ನೋಡ್ತಾ ಇದ್ದೀರಿ, ಈ ಒಂದು ವಿದ್ಯಾವಾಹಿನಿ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಒಂದು ಎಕ್ಸ್ಟರ್ನಲ್ ವೆಬ್ಸೈಟ್ಗೆ ನಾವು ಅಲ್ಲಿ ಮೂವ್ ಆಗ್ತಾ ಇದ್ದೇವೆ. ಅಲ್ಲಿ ನಾಲೆಜ್ ಆಫ್ ಇಂಡಿಯಾ ಕ್ವಿಜ್ ನಾವು ಅಲ್ಲಿ ನೋಡ್ಬೋದು. ಸೊ ಲಿಂಕ್ಸ್ ಕಾಣ್ತಾ ಇದ್ದೀವಿ ಇದರಲ್ಲಿ ನಾವು. ಸೊ ನೋಡ್ತಾ ಇದ್ದಾರೆ, ಇದರಲ್ಲಿ ನಾಲೆಜ್ ಆಫ್ ಇಂಡಿಯಾ ಕ್ವಿಜ್ ರಸಪ್ರಶ್ನೆ ಸ್ಪರ್ಧೆ ಅಂತಿದೆ, ಕ್ವಿಜ್ ಕಾಂಪಿಟೇಷನ್ ಇದೆ. ಸೊ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇದ್ದೀರಿ, ರಸಪ್ರಶ್ನೆ ಸ್ಪರ್ಧೆ ಬಗ್ಗೆ ಇಲ್ಲಿ ಒಂದು ಮಾಹಿತಿ ತಾವು ಕಾಣ್ತಾ ಇದ್ದೀರಿ. ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಕಾರ್ಯಗತಗೊಳಿಸುವ ವಿಧಾನದಲ್ಲಿ ಕರ್ನಾಟಕವು ಕಾರ್ಯಪ್ರವೃತ್ತವಾಗಿದೆ. ಅಂದರೆ ನಾಲೆಜ್ ಆಫ್ ಇಂಡಿಯಾ ಭಾರತದ ಜ್ಞಾನ ಎಂದು ಕರೆಯಲಾಗ್ತಾ ಇದೆ. ಇದರ ಒಂದು ಕ್ವಿಜ್ ನಾವು ಕಾಣ್ತಾ ಇದ್ದೀವಿ. ಶಾಲಾ ಮಕ್ಕಳಲ್ಲಿ ದೇಶದ ಬಗ್ಗೆ ಅರಿವು ಮೂಡಿಸಲು ಭಾರತದ ಸ್ವಾತಂತ್ರ್ಯವು 75 ವರ್ಷಗಳ ಸಂಭ್ರಮ ಆಚರಣೆಯ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮದಡಿಯಲ್ಲಿ ತಾಲೂಕು, ಜಿಲ್ಲಾ, ವಿಭಾಗ ಹಾಗೂ ರಾಜ್ಯ ಮಟ್ಟದಲ್ಲಿ ಆನ್ಲೈನ್ ಮೂಲಕ ರಸಪ್ರಶ್ನೆ ಸ್ಪರ್ಧೆಗಳನ್ನು ಅಲ್ಲಿ ಆಯೋಜಿಸಿದೆ. ಸೊ ಸ್ಪರ್ಧೆಯ ಮಾರ್ಗಸೂಚಿಗಳಲ್ಲಿ ತಾವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಪಾಯಿಂಟ್ಸ್ ಪ್ರಕಾರ ಕೊಡಲಾಗಿದೆ. ಸೊ ಇಲ್ಲಿ ಸ್ಯಾಟ್ಸ್ ಮತ್ತು ಐ ಡಿ ನಂಬರ್ ಬೇಕು, ವಿದ್ಯಾರ್ಥಿಗಳದ್ದು ಫೋಟೋ ಒದಗಿಸುವ ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಈ ಪುಟದ ಕೊನೆಯಲ್ಲಿ ನೋಂದಾಯಿಸಲು ಲಿಂಕ್ ಕೂಡ ಕೊಡಲಾಗ್ತಾ ಇದೆ. ಹೀಗೆ ನೋಂದಣಿ ಮೂಲಕ ಪ್ರತಿ ವಿದ್ಯಾರ್ಥಿ ನಿಯಮವನ್ನು ಮತ್ತು ಷರತ್ತುಗಳಿಗೆ ಬದ್ಧರಾಗಬೇಕು ಅಂತ ಕೂಡ ಕೊಡಲಾಗಿದೆ. ನಂತರ ಇಲ್ಲಿ ಒಂದು ಕ್ವಿಜ್ ಕನ್ನಡ ತಗೊಳ್ಬೋದು, ಇಂಗ್ಲೀಷ್ ತಗೊಳ್ಬೋದು, ಹೀಗೆ ಆಯ್ಕೆಯ ಮಾನದಂಡ ಇದೆ. ನಂತರ ಈ ಒಂದು ಆಯ್ಕೆ ಆಧಾರ ಮೇಲೆ ಪ್ರಶ್ನೆಗಳು ಕೂಡ ರಸಪ್ರಶ್ನೆಯಲ್ಲಿ ಕಾಣಿಸಿಕೊಳ್ತೇವೆ ಅಂತ ಹೇಳ್ಬೋದು. ನಂತರ ನೋಂದಣಿ ಸಮಯದಲ್ಲಿ ವಿದ್ಯಾರ್ಥಿ ಪಾಸ್ವರ್ಡನ್ನು ನಮೂದಿಸಿ ಮತ್ತು ಅದನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಸೊ ನೋಡ್ತಾ ದಿನಾಂಕ ಕೂಡ ಇರ್ತದೆ ಒಂದು ಕ್ವಿಜ್ಜಿದು. ನಂತರ ಇಲ್ಲಿ ರಸಪ್ರಶ್ನೆ ಆಟ ಸಮಯದಲ್ಲಿ ಪ್ರತಿ ಅಭ್ಯರ್ಥಿಯು ಕೂಡ 30 ಭೂ ಆಯ್ಕೆ ಅಂದರೆ 30 ಎಮ್ ಸಿ ಕ್ಯೂ ಟೈಪ್ ಕ್ವೆಶನ್ಸ್ ಪಡೆದಿರುತ್ತಾರೆ. 15 ನಿಮಿಷದಲ್ಲಿ ಅವರು ಉತ್ತರ ಕೊಡಬೇಕಾಗ್ತದೆ. ಸೊ ನಂತರ ಇವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗ್ತದೆ, ತಪ್ಪು ಉತ್ತರಕ್ಕೆ 0 ಅಂಕ, ಯಾವುದೇ ರೀತಿ ನೆಗೆಟಿವ್ ಅಂಕಗಳು ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸಮಯ ಕೂಡ ನಿರ್ಧಾರ ಆಗ್ತದೆ, ಸಮಯ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಬೇಕು. ನಂತರ ಇಲ್ಲಿ ನಿಮಗೆ ನೋಡ್ತಾ ಇದ್ದೇವೆ, ರಸಪ್ರಶ್ನೆಯನ್ನು ಪೂರ್ಣಗೊಳಿಸಿದ ನಂತರ ತಕ್ಷಣ ಭಾಗವಹಿಸಿಕೆಯು ಪ್ರಮಾಣಪತ್ರ ನಿಮಗೆ ಇಲ್ಲಿ ನೀಡುತ್ತಾರೆ. ಅಂದರೆ ರಸಪ್ರಶ್ನೆ ಭಾಗವಹಿಸಿದಂತಹ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಮಾಣಪತ್ರ ಕೂಡ ನೀಡುತ್ತಾರೆ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಪ್ರೈಮರಿ ಆಗಿರ್ಬೋದು ಮತ್ತು ಪ್ರೌಢಶಾಲೆ ಆಗಿರ್ಬೋದು ಎಲ್ಲ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಪ್ರೈಸಸ್ ಕೂಡ ಅಲ್ಲಿ ಇದ್ದಿರ್ತವೆ. ಹೀಗಾಗಿ SMS ಕೂಡ ಅಲ್ಲಿ ಬಂದಿರ್ತವೆ. ನೋಡ್ತಾ ಇದ್ದೀವಿ, ನೋಂದಣಿ 10 ಫೆಬ್ರವರಿ 2022 ಇದೆ. ಪ್ರಯೋಗ ರಸಪ್ರಶ್ನೆ ಇದೆ, ಬ್ಲಾಕ್ ಮಟ್ಟದ ಆನ್ಲೈನ್ ಸ್ಪರ್ಧೆ ಇದೆ, ಕಿರಿಯರು ಹಿರಿಯರು ಪ್ರೌಢ ವಿಭಾಗ ಕೂಡ ಇದೆ. ಹೀಗಾಗಿ ಸಮಯ ಕೂಡ ಅಲ್ಲಿ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ನೋಡಬೇಕು. ಈ ಒಂದು ಅರ್ಹತೆ ನೋಡಿದಾಗ ಸರ್ಕಾರಿ ಶಾಲೆಗಳಲ್ಲಿ ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅಂತಿದೆ. 5ರಿಂದ 7ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದೆ. ಕಿರಿಯ ಹಂತ 8ರಿಂದ 10ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ಹಿರಿಯ ಹಂತ ಅಂತ ಕೊಟ್ಟಿದ್ದಾರೆ. ನಗದು ಬಹುಮಾನ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ, ಕಿರಿಯರಿಗೆ 1000 ಬಹುಮಾನ ಇದೆ, ಹಿರಿಯರಿಗೆ 1000 ಬಹುಮಾನ ಶೈಕ್ಷಣಿಕ ಬ್ಲಾಕ್ ಮಟ್ಟದಲ್ಲಿ ಇದೆ, ಅಥವಾ ಜಿಲ್ಲಾ ಮಟ್ಟ ಇದೆ, ಶೈಕ್ಷಣಿಕ ವಿಭಾಗ ಮಟ್ಟದಲ್ಲಿದೆ, ರಾಜ್ಯ ಮಟ್ಟದಲ್ಲಿದೆ. ಹೀಗಾಗಿ ಇದರ ಒಂದು ಪ್ರೈಸಸ್ ಕೂಡ ಇರ್ತವೆ. ಹೀಗಾಗಿ ವಿದ್ಯಾರ್ಥಿಗಳ ಲಾಭ ಪಡಿಬೇಕು. ಸೊ ನಿಮ್ಗೆ ಬೇಕಾದ್ರೂ ಗೊಂದಲ ಇದ್ದರೆ ಒಂದು ವಿಡಿಯೋ ಕೂಡ ಕೊಟ್ಟಿದ್ದಾರೆ, ಇದ್ರ ಮೂಲಕ ತಾವು ತಿಳ್ಕೊಳ್ಬೋದು. ಸೊ ನೋಡ್ತಾ ಇದ್ದೇನೆ, ಇಲ್ಲಿ ನಾನು ಸೂಚನೆಗಳನ್ನು ಓದಿದ್ದೇನೆ ಮತ್ತು ನಿಯಮಗಳು ಮತ್ತು ಷರತ್ತುಗಳನ್ನು ಒಪ್ಪಿರುತ್ತೇನೆ ಅಂತಿದೆ. ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಂದಾಯಿಸಲು ಇಲ್ಲಿ ಇದೆ. ಸೊ ನೋಂದಾವಣೆಯಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ನೋಂದಾಯಿಸಲನ್ನು ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಮುಖ್ಯವಾಗಿ STS ನಂಬರ್ ಬೇಕು. ನೋಡ್ತಾ ಇದ್ದೀವಿ, ರಸಪ್ರಶ್ನೆ ಸ್ಪರ್ಧೆ 2021 ಭಾಗವಹಿಸಿಕೆ ಅರ್ಜಿ ಇದೆ ಇಲ್ಲಿ. ಸೊ ಯು ಆರ್ ಸೀಯಿಂಗ್ ಅಪ್ಲಿಕೇಶನ್ ಟು ಪಾರ್ಟಿಸಿಪೇಟ್ ಇನ್ ಕ್ವಿಜ್ ಕಾಂಪಿಟೇಷನ್ 2021. ಸೊ ಮೊದಲಿಗೆ ನೋಡ್ತಾ ಇದ್ದೇವೆ, ಇದರಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ಯಾಡ್ಸ್ ನಂಬರ್, ಸ್ಟೂಡೆಂಟ್ ID ಗೊತ್ತಿರಬೇಕು. ನಂತರ ಇಲ್ಲಿ ವಿದ್ಯಾರ್ಥಿಯ ಸ್ಯಾಡ್ಸ್ ನಂಬರಲ್ಲಿ ನಾನು ಗುರುತು ಮಾಡ್ತಾ ಇದ್ದೇನೆ. ಸೊ STS ವಿದ್ಯಾರ್ಥಿ ಗುರುತಿನ ಸಂಖ್ಯೆ ಅಂತಿದೆ. ಸೊ ಸ್ಯಾಡ್ಸ್ ನಾನು ವಿದ್ಯಾರ್ಥಿದು ಇಲ್ಲಿ ಹಾಕ್ತಾ ಇದ್ದೇನೆ.
सो ना नोड़ता मेले प्रदर्शन भद्रता कोडू हाकिन सो 242 32 भद्रता कोड है सो क्लिक ना नानी सलोली नानु क्ली सो सलुंत नर मत मुदे ना हमण नमदू नोड़ता सो इले व्यार्थिया महिती को सो प्रदर्शन महिती सर नानु क्ली सो सर अंतर्रे मत नानु सलोद आपशन क्ली सलू सो इले आईन रसप्रश्न स्पर्धे भागव अर्जी को अर्जी प्रकार इनूर मोबाइल नंबर नानु बरता सो अभ्यर्थिया वो मोबाइल नंबर बरी नर अली वाट्सअप नंबर बरी नर रसप्रश्ने यहा भाषे तक नहीं सो निम भाषे प्रकार कूड़ा नहीं आदते अल तुड़े सो ही विद्यार्थिया वो मोबाइल नंबर बरता नानु सो व्हाट्सएप नंबर कूड़ा कहते व्हाट्सएप नंबर बरता नानु मत ನಂತರ ಕನ್ನಡ ಮಾಧ್ಯಮದಲ್ಲಿ ನಾವು ತಗೊಳ್ತಾ ಇದ್ದೀವಿ ಕ್ವಿಜ್ ಪ್ರಶ್ನೆ ರೈಟ್ ಪಾಸ್ಪೋರ್ಟ್ ಸೈಜ್ ಅಳತೆ ಭಾವಚಿತ್ರದಲ್ಲಿ ಹಾಕಬೇಕು ನಾವು ನಂತರ ಪಾಸ್ವರ್ಡ್ ಕೂಡ ಅಲ್ಲಿ ನಾವು ಸೆಟ್ ಮಾಡಬೇಕಾಗುತ್ತದೆ ಸೋ ಸಲ್ಲಿಸು ಅಂತ ಮಾಡ್ತಾ ಇದೀನಿ ಸೋ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ನಾವು ಇಲ್ಲಿ ಮಾಡಬೇಕಾಗುತ್ತದೆ ಸೋ ಪಾಸ್ಪೋರ್ಟ್ ಸೈಜ್ ಫೋಟೋ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು ಸೋ ಮಾಡಿದ ನಂತರ ಇಲ್ಲಿ ನಮ್ಮದನ್ನು ಪರಿಶೀಲಿಸಿ ಬರ್ತದೆ ಡ್ಯಾಶ್ಬೋರ್ಡ್ ಬರ್ತದೆ ರಸಪ್ರಶ್ನೆ ಸ್ಪರ್ಧೆ ಅಂತ ಬರ್ತದೆ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ನೋಡ್ತಾ ಇದೀವಿ ನಾವು ಇದರಲ್ಲಿ ಲಾಗಿನ್ ಮಾಡಬೇಕು ಸೋ ಇಲ್ಲಿ ಪಾಸ್ವರ್ಡ್ ಕೂಡ ಚೇಂಜ್ ಮಾಡಬಹುದು ರಸಪ್ರಶ್ನೆ ಸುತ್ತು ಆಯ್ಕೆ ಮಾಡಿ ಅಂತಿದೆ ಸೋ ಅಲ್ಲಿ ಸುತ್ತು ಬರ್ತದೆ ಭದ್ರತಾ ಕೋಡ್ ಬರ್ತದೆ ನಂತರ ಇಲ್ಲಿ ಸಲ್ಲಿಸು ಅಂತ ಬರ್ತದೆ ನಂತರ ಎಲ್ಲ ಆದ ನಂತರ ರಸಪ್ರಶ್ನೆ ಸ್ಪರ್ಧೆ ಲಾಗಿನ್ ಮಾಡಬೇಕು ಲಾಗಿನ್ ಮಾಡಿದ ನಂತರ ಅಂಕಗಳನ್ನು ಪರಿಶೀಲಿಸಬಹುದು ನಾವು ಎಷ್ಟು ಅಂಕಗಳು ಬಂದಿವೆ ಅಂತಕಂತದ್ದು ಇಲ್ಲಿ ನಾವು ನೋಡ್ ಮಾಡಬಹುದು ನಂತರ ವಿಜೇತರು ಯಾರಿದ್ದಾರೆ ಅಂತ ನಾವು ನೋಡಬಹುದು ಸೋ ನೋಡ್ತಾ ಇದ್ದೀರಿ ಇಲ್ಲಿ ಬ್ಲಾಕ್ ಮಟ್ಟದ ಸುತ್ತು ಬ್ಲಾಕ್ ರೌಂಡ್ ಇದೆ ನಂತರ ಇಲ್ಲಿ ಎಜುಕೇಶನಲ್ ಡಿವಿಷನ್ ಇದೆ ನಂತರ ಪ್ರಮಾಣಪತ್ರ ಕೂಡ ಇಲ್ಲಿ ನಾವು ಡೌನ್ಲೋಡ್ ಮಾಡಬಹುದಾಗಿದೆ ಸೋ STS ನಂಬರ್ ಹಾಕಬೇಕು ನಂತರ ಸಿಮ್ ಭದ್ರತೆ ಕೂಡ ಹಾಕಬೇಕು ಸಲ್ಲಿಸು ಅಂತ ಅಂದಾಗ ನಿಮ್ಮ ಪ್ರಮಾಣಪತ್ರ ಬರ್ತದೆ ನಂತರ ಬ್ಯಾಂಕ್ ವಿವರಗಳು ಕೂಡ ಇಲ್ಲಿ ಹಾಕಬೇಕಾಗ್ತದೆ ಸೊ STS ಸಂಬಂಧಪಟ್ಟಂಥ ಒಂದು ಪಾಸ್ವರ್ಡ್ ಆಗಿರ್ಬೋದು ಭದ್ರತಾ ಕೋಡ್ ಇವೆಲ್ಲ ಹಾಕ್ಬೋದು ನಾವು ಸೊ ಬ್ಯಾಂಕ್ ವಿವರಗಳನ್ನು ನಮೂದಿಸಲು ಕೂಡ ಲಾಗಿನ್ ಮಾಡಬೇಕು ಸೊ ಲಾಗಿನ್ ಟು ಎಂಟರ್ ಬ್ಯಾಂಕ್ ಡೀಟೇಲ್ಸ್ ಅಂತಿದೆ ಸೊ ಹೀಗೆ ತಾವು ಕೂಡ ಈ ಒಂದು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ವಿಶೇಷವಾದ ರಸಪ್ರಶ್ನೆ ಕಾರ್ಯಕ್ರಮ ಇದೆ ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಲಾಗಿನ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಇದ್ದೇನೆ ಸೊ ಈ ರಸಪ್ರಶ್ನೆ ಸ್ಪರ್ಧೆ 2021 ಇದೆ ಕ್ವಿಜ್ ಕಾಂಪಿಟೇಷನ್ಗೆ ಗುಡ್ ಲಕ್ ಅಂತ ಹೇಳ್ತಾ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ ಆಗಿ ಮತ್ತು ಟೆಕ್ನಾಲಜಿ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತಂದರೆ ಧನ್ಯವಾದಗಳು ತಾವೇನಾದರೂ ನನ್ನ ಚಾನಲ್ ಮೊದಲ ಬಾರಿ ನೋಡ್ತಾ ಇದ್ದರೆ ಖಂಡಿತವಾಗಿ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ